ವಿರೋಧ ಪಕ್ಷದವರು ಕೇಳ್ತಾರೆ ಡಬಲ್ ಇಂಜಿನ್ ಸರ್ಕಾರ ಏನು ಮಾಡಿತ್ತು ಅಂತ ಅದಕ್ಕೆ ನನ್ನ ಒಂದು ಅನಿಸಿಕೆ ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳ ಪಾದಾವಲಿಗೆ ಜಗ್ಗೇಶನ ಸಾಸಾರ ನಮಸ್ಕಾರಗಳು ನಿಮಗೆ ಅನಿಸಬಹುದು ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ನನಗೆ ತಿಳಿದಂತ ವಿಷಯವನ್ನ ತಮ್ಮ ಮನಸ್ಸಿನ ಮಡಿಲಿಗೆ ಮುಟ್ಟಿಸಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ ನಮ್ಮ ನಿಮ್ಮ ಮಧ್ಯ ಇಬ್ಬರು ಇರ್ತಾರೆ ಒಬ್ಬ ರಾಜಕಾರಣಿ ಒಬ್ಬ ನಾಯಕ ರಾಜಕಾರಣಿ ಅಂದ್ರೆ ಯಾರು ರಾಜಕಾರಣಿ ಅಂದ್ರೆ ದಿನ ಬೆಳಗಾದರೆ ಎರಡು ಕೋಮುಗಳ ನಡುವೆ ಯುದ್ಧವನ್ನ ತಂದಿಟ್ಟು ಸುಳ್ಳು ಸುಳ್ಳು ಆಪಾದನೆಗಳನ್ನು ಮಾಡಿ ಇಡೀ ಸಮುದಾಯವನ್ನ ಒಡೆದು ಛಿದ್ರ ಮಾಡಿ ತನ್ನ ಬೇಳೆನ ಯಾರು ಬೇಯಿಸ್ಕೊಂತಾನೆ ಅವನು ರಾಜಕಾರಣಿ ನಾಯಕ ಯಾರು ನಾನು ಇವತ್ತು ಇರ್ತೀನಿ ನಾಳೆ ನನ್ನ ಜಾಗಕ್ಕೆ ಇನ್ನೊಬ್ಬ ಬರ್ತಾನೆ ನಾನು ಇಲ್ಲಿ ಇದ್ದು ಹೋಗೋವರೆಗೂ ನಾನು ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ ನನ್ನ ನಂಬಿದ ಜನಕ್ಕೆ ನಾನು ಅವರ ಇಚ್ಛೆ ಏನಿದೆ ಅದಕ್ಕೆ ಅನುಗುಣವಾಗಿ ಎಲ್ಲ ಕೆಲಸಗಳನ್ನು ನಾನು ಮಾಡಿಕೊಡಬೇಕು ಶ್ರದ್ಧಾವಾನಾಗಿ ಅಂತ ಆಲೋಚನೆ ಮಾಡುವನು ನಾಯಕ ನಾಯಕ ಯಾರು ನಿಮ್ಮವ ನೀವು ಬೆಳೆಸಿದಂತವರು ನೀವು ಪ್ರೀತಿ ಕೊಟ್ಟಂತವರು ನಿಮ್ಮ ನರೇಂದ್ರ ಮೋದಿ ಅವರು ಇಡೀ ವಿಶ್ವಕ್ಕೆ ಅವರು ನಾಯಕರಾಗಿದ್ದಾರೆ ಯಾಕಾಗಿದ್ದಾರೆ ಅವರು ಮಾಡಿದಂತ ಕೆಲಸ ಅವರು ಯೋಚನೆ ಮಾಡುವಂತ ಯೋಜನೆಗಳು ಇವತ್ತು ಇಡೀ ಸಮುದಾಯ ಅವರನ್ನ ಸ್ಪಷ್ಟವಾಗಿ ನಂಬಿದೆ ನಾಯಕನಾಗಿ ಅವರು ರಾಜಕಾರಣಿ ನಾಯಕ ಈಗ ನಿಮ್ಮ ಆಯ್ಕೆ ಯಾರು ರಾಜಕಾರಣಿನ ನಾಯಕನ ನನ್ನ ಪ್ರಕಾರ ಇಡೀ ಒಂದು ನಮ್ಮ ಭಾರತದಲ್ಲಿ ಇವತ್ತು ಮೋದಿಯವರ ಮೇಲೆ ಅನನ್ಯವಾದಂತಹ ವಿಶ್ವಾಸವನ್ನ ಇಟ್ಟು ಈ ದೇಶ ಸರಿದಾರಿಗೆ ಸರಿಯಾಗಿ ಸಾಗ್ತಾ ಇದೆ ಅಂತ ನಿರ್ಣಯ ಮಾಡಿ ಉತ್ತರದಿಂದ ದಕ್ಷಿಣಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಹಿಂಡಿಂಡಾಗಿ ಜನ ಅವರನ್ನು ನಂಬಿ ಅವರ ಜೊತೆ ಬರ್ತಾ ಇದ್ದಾರೆ ಅವರು ನಾಯಕರು ಆ ನಾಯಕನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆ ನಾಯಕನ ನಂಬಿಕೆನ ಉಳಿಸಿ ಇನ್ನೂ ಇಮ್ಮಡಿ ಶಕ್ತಿ ಕೊಡಬೇಕಾಗಿದ್ದು ಈ ರಾಷ್ಟ್ರದ ಪ್ರಜೆಗಳು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ ರಾಜಕಾರಣಿನ ನಂಬೇಡಿ ನಾಯಕನ ನಂಬಿ ನಮ್ಮ ನಿಮ್ಮ ನಾಯಕ ನರೇಂದ್ರ ಮೋದಿ ಈ ರಾಷ್ಟ್ರದ ಭವಿಷ್ಯದ ಬಹಳ ಅದ್ಭುತ ಚಿಂತಕ ನರೇಂದ್ರ ಮೋದಿ ಇವತ್ತು ಈ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆಬಾಗಿ ಎದ್ದು ಹಿಂದೂ ಸೊಲ್ಯೂಟ್ ಹೊಡಿಬೇಕು ಅಂತಂದ್ರೆ ಅದು ಓನ್ಲಿ ಒನ್ ಮ್ಯಾನ್ ನರೇಂದ್ರ ಮೋದಿ ಇವತ್ತು ನರೇಂದ್ರ ಮೋದಿ ಅವರ ಚಿಂತನೆಗಳು ಯೋಜನೆಗಳು ಸಾಕಷ್ಟು ಈ ಕರ್ನಾಟಕಕ್ಕೆ ಬಂದಿದ್ದಾವೆ ನಿಮಗೆ ಗೊತ್ತಿದೆ ಇದು ಕಟ್ಟುಕತೆಯಲ್ಲ ಇವಾಗ ನಿಮ್ಮ ಆಯ್ಕೆ ನರೇಂದ್ರ ಮೋದಿಯವರ ಜನಗಳ ಪರವಾಗಿರತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಬಹಳ ವರ್ಷಗಳ ನಂತರ ರಾಷ್ಟ್ರ ಮತ್ತೆ ರಾಜ್ಯ ಎರಡು ಒಂದೇ ಪಕ್ಷ ಬಂದಾಗ ಬಹಳ ಅದ್ಭುತವಾದ ಕೆಲಸ ಆಗುತ್ತೆ ಅನ್ನೋ ಒಂದು ಮಾತು ಕೊಟ್ಟಿದ್ದಂಥದ್ದು ನಿಜ ಆ ಒಂದು ಸರ್ಕಾರದ ಹೆಸರು ಡಬಲ್ ಇಂಜಿನ್ ಸರ್ಕಾರ ಇವತ್ತು ಕರ್ನಾಟಕ ರಾಷ್ಟ್ರದ ಜೊತೆಗೆ ಸೇರಿ ಡಬಲ್ ಇಂಜಿನ್ ಸರ್ಕಾರ ಆಗಿತ್ತು ವಿರೋಧ ಪಕ್ಷದವರು ಕೇಳ್ತಾರೆ ಡಬಲ್ ಇಂಜಿನ್ ಸರ್ಕಾರ ಏನ್ ಮಾಡಿತ್ತು ಅಂತ ಅದಕ್ಕೆ ನನ್ನ ಒಂದು ಅನಿಸಿಕೆ ಹಿಂದಿನ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ನಮ್ಮ ರಾಜ್ಯದಿಂದ ಕೇವಲ 17 ಜನನ ಮಾತ್ರ ಕಳಿಸಿದ್ರು ಇವತ್ತು ಡಬಲ್ ಇಂಜಿನ್ ಸರ್ಕಾರ ಸುಮಾರು 54 ಲಕ್ಷ ಜನರಿಗೆ ಪ್ರತಿ ವರ್ಷ 10,000 ಕಳಿಸುವಂತ ಕೆಲಸ ಮಾಡಿದೆ ಬಂದಿರೋರು ನಿಮ್ಮ ಹೃದಯದಿಂದ ಅಕ್ಕಪಕ್ಕದವರು ಹೇಳಿ ಒನ್ ಆಫ್ ದ ಬೆಸ್ಟ್ ಸರ್ಕಾರ ಯಾವತ್ತು ಫಾರ್ಮ್ ಆಗಬೇಕಾಗಿರೋದು ಡಬಲ್ ಇಂಜಿನ್ ಸರ್ಕಾರ ಹಿಂದಿನ ಸರ್ಕಾರಗಳು ಇದ್ದಾಗ ಮೆಟ್ರೋ ಆಗಬಹುದು ಹೈವೇ ಆಗಬಹುದು ನೀವೆಲ್ಲ ಅಕ್ಕಪಕ್ಕ ರಾಜ್ಯ ಅಥವಾ ಟಿವಿನಲ್ಲಿ ಮೆಟ್ರೋನೋ ಹೈವೇನೋ ನೋಡಿದಾಗ ನಮಗೆ ಯಾವಾಗ ಬರುತ್ತೆ ಅಂತ ನೀವು ಅನ್ಕೊಂತಾ ಇದ್ದೀರಿ ಹಿಂದಿನ ಸರ್ಕಾರಗಳು ಮಾಡಲಿಲ್ಲ ಡಬಲ್ ಇಂಜಿನ್ ಸರ್ಕಾರ ಬಂದಾಗ ನಿಮ್ಮ ಕಣ್ಣು ಮುಂದೆ ಮೆಟ್ರೋ ಯಾವ ಮಟ್ಟಕ್ಕೆ ಡೆವಲಪ್ ಆಗಿದೆ ಅಂತ ನಿಮಗೆ ತುಂಬಾ ಚೆನ್ನಾಗಿದೆ ಇವತ್ತು ನಾವು ರಾಷ್ಟ್ರದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಮೆಟ್ರೋ ಹೈವೇ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ ಮೈಸೂರು ಬೆಂಗಳೂರು ರಸ್ತೆ ಒಂದು ಎಕ್ಸಾಂಪಲ್ ತಗೋ ಕೇವಲ 90 ನಿಮಿಷದಲ್ಲಿ ಬ್ಯಾಂಗ್ಳೂರ್ ಟು ಮೈಸೂರು ಹೋಗುವಂತ ಒಂದು ಕಾರ್ಯಕ್ರಮ ಇಂಥ ಹೈವೇಗಳು ಇನ್ನು ಅನೇಕ ಕಾರ್ಯಕ್ರಮಗಳು ರಾಜ್ಯದ ಉದ್ದಗಲಕ್ಕೂ ಆಗ್ತಾ ಇದೆ ಹೇಳಕ್ಕೆ ಲೆಕ್ಕಕ್ಕೆ ನೀವು ಸಿಗದೇ ಇರುವಂತಹ ಕಾರ್ಯಕ್ರಮಗಳಾಗ್ತಾ ಇದೆ ಸೊ ನಮ್ಮ ನಿಮ್ಮ ಆಯ್ಕೆ ಯಾವ್ದಿರಬೇಕು ಡಬಲ್ ಇಂಜಿನ್ ಸರ್ಕಾರ ರಾಷ್ಟ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಕಮಲ ಡಬಲ್ ಇಂಜಿನ್ ಸರ್ಕಾರ ಆತ್ಮೇರೆ ನಿಮ್ಮ ಮನಸ್ಸಿಗೆ ಒಂದು ಸತ್ಯ ಸಂಗತಿ ಹೇಳ್ತೇನೆ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಏನೆಲ್ಲ ಬೆನಿಫಿಟ್ ಆಗಿದೆ ಪ್ರಧಾನಮಂತ್ರಿಗಳು ಅದ್ಭುತ ಮಗ ಅವರಿಗೆ ಅದ್ಭುತ ತಾಯಿ ಇದ್ರು ತಮ್ಮ ತಾಯಿಯ ಸಂಕಷ್ಟಗಳನ್ನ ಅವರು ನೋಡಿ ಬೆಳೆದರು ಹಾಗೆ ಇಡೀ ರಾಜ್ಯದಲ್ಲಿ ನಿಮಗೆ ನೆನಪಿರಬಹುದು ನೆನಪು ಮಾಡ್ತೀನಿ ಕೇವಲ ನೀರು ತರೋದಕ್ಕೆ ಇಷ್ಟು ಜನ ಸೈಕಲ್ ಮೇಲೆ ಗಾಡಿ ಮೇಲೆ ಹೋಗಿ ಯಾವುದೋ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರನ್ನ ತಂದು ನೀವು ಜೀವನ ಮಾಡಬೇಕಾಗಿತ್ತು ಡಬಲ್ ಇಂಜಿನ್ ಸರ್ಕಾರ ರಾಷ್ಟ್ರದಲ್ಲಿ ಮೋದಿಯವರು ರಾಜ್ಯದಲ್ಲಿ ಭಾಜಪ ಇಬ್ಬರು ಕಲಿತು ಇವತ್ತು ಪ್ರಧಾನಮಂತ್ರಿಗಳ ಜಲಜೀವನ್ ಮಿಷನ್ ಕಾರ್ಯಕ್ರಮನ ಮಾಡಿ
ನಿಮ್ಮ ಮನೆ ಮುಂದೆ ನಲ್ಲಿ ಹಾಕಿ ನಿಮಗೆ ನೀರು ಕೊಡುವಂತ ಕಾರ್ಯಕ್ರಮ ಮಾಡಿದೆ ಎಂತ ಉತ್ಕೃಷ್ಟವಾದ ಕಾರ್ಯಕ್ರಮ ದೊಡ್ಡವರು ಹೇಳ್ತಾರೆ ತಿನ್ನೋ ಅನ್ನ ಮತ್ತೆ ಕುಡಿಯೋ ನೀರು ಯಾರು ಕೊಡ್ತಾರೆ ಅವರು ನಮ್ಮ ಭಾಗಕ್ಕೆ ದೇವರು ಸಮಾನ ಅಂತ ನಿರ್ಧಾರ ಮಾಡಿ ಡಬಲ್ ಇಂಜಿನ್ ಸರ್ಕಾರ ಈ ಬಾರಿ ಕರ್ನಾಟಕದಲ್ಲಿ ಬರಲೇಬೇಕು ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ಇನ್ನು ಏನೇನು ಆಗಿರಬಹುದು ಇವತ್ತು ಸ್ಟಾರ್ಟ್ಅಪ್ ಹಬ್ ಅಂದ್ರೆ ಉದ್ಯೋಗ ಸೃಷ್ಟಿಯಲ್ಲಿ ಸುಮಾರು 250% ಹೆಚ್ಚಳವಾಗಿದೆ ಅದಾದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸು ಬಡವನಾಗ್ಲಿ ಮಧ್ಯಮ ವರ್ಗ ಆಗ್ಲಿ ನಾನು ಕೂಡ ಏರೋಪ್ಲೇನ್ ಅಲ್ಲಿ ಓಡಾಡಬೇಕು ಅಂತ ಇವತ್ತು ಡಬಲ್ ಇಂಜಿನ್ ಸರ್ಕಾರ ನಮ್ಮ ಕೊಟ್ಟಂತ ಕೊಡುಗೆ ಕಲಬುರಗಿ ಆಗಬಹುದು ಶಿವಮೊಗ್ಗದಲ್ಲೂ ಆಲ್ರೆಡಿ ನಿಮಗೆ ವಿಮಾನಯಾನ ಶುರು ಆಗಿದೆ ಇನ್ನು ಮಿಕ್ಕಿದ ಅನೇಕ ಜಿಲ್ಲೆಗಳಿಗೆ ನಡೀತಾ ಇದೆ ಕೆಲಸ ಮುಕ್ತಾಯ ಆಗುತ್ತೆ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಕೂಡ ಏರೋಪ್ಲೇನ್ ಅಲ್ಲಿ ಓಡಾಡುವಂತ ಒಂದು ಅದ್ಭುತ ಸದಾವಕಾಶವನ್ನ ಇವತ್ತು ನಮಗೆ ಕಲ್ಪಿಸಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ಡಬಲ್ ಇಂಜಿನ್ ಸರ್ಕಾರ ಪ್ರತಿಯೊಬ್ಬ ಮತದಾರ ತಾನು ಇಷ್ಟಪಟ್ಟು ಆಯ್ಕೆ ಮಾಡಿದಂತ ಸರ್ಕಾರ ತನಗೇನ್ ಕೊಡುತ್ತೆ ಅಂತ ಆಲೋಚನೆ ಮಾಡ್ತಾನೆ ಅದರಲ್ಲಿ ಪ್ರಥಮವಾಗಿ ಆತ ಆಲೋಚನೆ ಮಾಡೋದು ನನಗೂ ಕೂಡ ಎಲ್ಲರಂತೆ ಒಂದು ಸೂರು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಕನಿಷ್ಠ ಪಕ್ಷ 5 ಲಕ್ಷ ಮನೆಗಳನ್ನ ಕೊಟ್ಟಿರೋದು ನಿಮ್ಮ ಮುಂದೆ ಸಾಕ್ಷಿಯಾಗಿದೆ ಜೊತೆಗೆ ಈ ಬಂಜಾರ ಸಮುದಾಯದ ಜನರು ಅವರ ಇತಿಹಾಸದಲ್ಲಿ ಪಾಪ ತುಂಬಾ ಬಡರೇಖೆ ಕೆಳಗಡೆ ಇದ್ದರು ಇವತ್ತು ಮೋದಿಜಿಯವರ ಆಶೀರ್ವಾದದಿಂದ ಲಕ್ಷಾಂತರ ಮನೆಗಳನ್ನ ಅವ್ರ ಕೈಯಿಂದ ಅವ್ರಿಗೆ ಕೊಡುವಂತ ಕಾರ್ಯಕ್ರಮ ಅಂತ ಸ್ನೇಹಿತರೆ ಬಹುಶಃ ಯಾವ ಸರ್ಕಾರಗಳು ಒಬ್ಬ ಡಿಸಿ ನಡೆ ಮನೆ ಕಡೆ ಅನ್ನೋ ಕಾರ್ಯಕ್ರಮ ಇವತ್ತರೆಗೂ ಯಾರೂ ಮಾಡಿಲ್ಲ ಒಬ್ಬ ಡಿಸಿನ ಕರ್ಕೊಂಡು ಸಂಬಂಧಪಟ್ಟಂತ ಮಂತ್ರಿ ಇವತ್ತು ಗ್ರಾಮದಲ್ಲಿ ಕೂತ್ಕೊಂಡು ಎಷ್ಟು ಜನ ಫಲಾನುಭವಿಗಳು ಇದ್ದಾರೆ ಅವರನ್ನೆಲ್ಲರನ್ನು ಗುರುತಿಸಿ ಅವರಿಗೆ ಸಲ್ಲಬೇಕಾದಂತ ಕೆಲಸವನ್ನ ಇವತ್ತು ಮನೆ ಬಾಗಿಲಲ್ಲಿ ಮಾಡಿಕೊಟ್ಟಂತ ಸರ್ಕಾರ ಯಾವುದು ಅಂದ್ರೆ ಡಬಲ್ ಇಂಜಿನ್ ಸರ್ಕಾರ ಸ್ನೇಹಿತರೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಮಾಡ್ತೀವಿ ಮುಂದೆನೂ ಅಷ್ಟೇ ಯಾರು ಏನೇ ಅನ್ಕೊಂಡ್ರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಮೋದಿಯವರ ನಾಯಕತ್ವವನ್ನ ಪ್ರಶ್ನೆ ಮಾಡಕ್ಕೆ ಯಾರ ಕೈನಲ್ಲೂ ಆಗಲ್ಲ ಮತ್ತೆ ಅವರ ಅಧಿಕಾರಕ್ಕೆ ಬರೋದನ್ನ ತಪ್ಪಿಸಕ್ಕೆ ಯಾರ ಕೈನಲ್ಲೂ ಆಗೋದಿಲ್ಲ ಮತ್ತೆ ಅವರ ಸೇವೆನ ಇಡೀ ರಾಷ್ಟ್ರದ ಜನ ತಗೋಬೇಕು ಅದು ತಗೋಬೇಕು ಅಂದ್ರೆ ಇವಾಗ ನಾವು ಎಲೆಕ್ಷನ್ ಅಂಚಿನಲ್ಲಿದ್ದೀವಿ ನೀವು ನಿರ್ಧಾರ ಮಾಡಬೇಕಾಗಿರೋದು ಡಬಲ್ ಇಂಜಿನ್ ಸರ್ಕಾರ ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ಬರಲೇಬೇಕು ನಮಗೆಲ್ಲ ಇದೆ ಆದರೂ ನಮ್ಮನ್ನ ದ್ವೇಷ ಮಾಡೋ ಒಂದು ವರ್ಗ ಇದೆ ಯಾವುದೋ ದೂರದ ಪಾಕಿಸ್ತಾನದ ಆದೇಶವನ್ನ ಪಡೆದು ಇಲ್ಲಿ ಅನೇಕ ಹಿಂದೂಗಳ ಮರಣ ಹೋಮ ಮಾಡುವಂತ ಒಂದು ಸಂಸ್ಥೆ PFI ಅಂತ ಇತ್ತು ಇವತ್ತರೆಗೂ ಯಾರೂ ಕೂಡ ಅದರ ವಿರುದ್ಧ ನಿಂತಿರಲಿಲ್ಲ ಮಾತಾಡಲಿಲ್ಲ ಬದಲಾಗಿ ಇವತ್ತು ನಮಗೆ ಅಧಿಕಾರವನ್ನ ಕೊಡಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳುವಂತ ಪಕ್ಷಗಳು ಇವತ್ತು ರಾಜಕಾರಣಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ ಅವರೆಲ್ಲರೂ ಆ PFI ಅನ್ನತಕ್ಕಂತ ಪಾಕಿಸ್ತಾನದಿಂದ ಎರವಲಾದಂತ ಗುಣವನ್ನ ಸಪೋರ್ಟ್ ಮಾಡುವಂತ ಪಕ್ಷಗಳೇ ಆಗಿದ್ದಾವೆ ಇವತ್ತು ರಾಷ್ಟ್ರ ಮೊದಲು ರಾಷ್ಟ್ರಕ್ಕಾಗಿ ನಾವು ಅನ್ನತಕ್ಕಂತ ಡಬಲ್ ಇಂಜಿನ್ ಸರ್ಕಾರ PFIನ ಹೆಸರು ಇಲ್ಲದಾಗೆ ನಿರ್ನಾಮ ಮಾಡಿದೆ ಇವತ್ತು ಅವ್ರೇನ್ ಮಾಡ್ತಿದ್ದಾರೆ ಇನ್ನೊಂದು ಯಾವುದೋ ಒಂದು ಸಂಸ್ಥೆ ಜೊತೆ ಸೇರಿಕೊಂಡಿದ್ದಾರೆ SDPIO ಯಾವುದೋ ಒಂದು ಸಂಸ್ಥೆ ಜೊತೆ ಸೇರಿಕೊಂಡಿದ್ದಾರೆ ಕದ್ದಿ ಮುಚ್ಚಿ ಸೇರಿದ್ದಾರೆ ಅವ್ರ ಸಹಾಯ ಕೇಳ್ತಾ ಇರೋದು ಯಾರು ಅಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಎಷ್ಟು ಚೆನ್ನಾಗಿ ಕಾಂಗ್ರೆಸ್ ಪಕ್ಷ ಅವರನ್ನ ಬುಟ್ಟಿಗೆ ಹಾಕೊಂಡು ಆ ವೋಟ್ಗಳನ್ನ ಕನ್ಸಾಲಿಡೇಟ್ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಮಾರ್ಕ ಆಗುವಂತ ಒಂದು ದೊಡ್ಡ ಹುನ್ನಾರ ನಡೀತದೆ ಎಚ್ಚರ ನಿಮ್ಮ ಮತ ಭಾಜಪಗಿದ್ದರೆ ಉದಾಹರಣೆಗೆ ನೀವು ಉತ್ತರ ಪ್ರದೇಶನ ನೋಡಿ ಯಾವ ಅಟ್ರಾಸಿಟಿಗೂ ಕೂಡ ಬೆಲೆ ಕೊಟ್ಟಿಲ್ಲ ಗುಂಡಿನ ಉತ್ತರ ಆಯಿತು ಬುಲ್ಡೋಜರ್ನ ಉತ್ತರ ಆಯಿತು ಮುಂದಿನ ದಿನಗಳಲ್ಲೂ ಅಷ್ಟೇ ದೇಶ ಮೊದಲು ದೇಶದ ಅಭಿವೃದ್ಧಿ ಮೊದಲು ಅದರ ಬಿಟ್ಟರೆ ಇನ್ನ ಯಾವ ವಿಧವಾದಂತಹ ಸಂಕುಚಿತ ಮನೋಭಾವ ಇಲ್ಲ ಅಂದ ಮಾತ್ರಕ್ಕೆ ನಮ್ಮ ಒಂದು ಪಕ್ಷ ಡಬಲ್ ಇಂಜಿನ್ ಸರ್ಕಾರ ಎಂದು ಯಾವತ್ತೂ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ ಎಲ್ಲರ ಪರ ಯಾಕೆಂದ್ರೆ ನಾವು ಭಾವಿಸೋದು ಎಲ್ಲರೂ ಭಾರತೀಯರು ಭಾರತದ ಮಣ್ಣಲ್ಲಿ ಇರತಕ್ಕಂತ ಪ್ರತಿಯೊಬ್ಬರು ಕೂಡ ಸಂತೋಷವಾದ ಬದುಕಲ್ಲಿ ಬದುಕಬೇಕು ಅನ್ನೋ ಒಂದು ಸಿದ್ಧಾಂತ ನಮ್ಮ ಮೋದಿಜಿಯವರ ಸಿದ್ಧಾಂತ ರಾಷ್ಟ್ರದಲ್ಲಿ ಮೋದಿ ರಾಜ್ಯದಲ್ಲೂ ಭಾಜಪ ಇಬ್ಬರು ಸೇರಿದರೆ ಡಬಲ್ ಇಂಜಿನ್ ಸರ್ಕಾರ ಇದಿಷ್ಟು ನಿಮ್ಮ ಮನಸ್ಸಿಗೆ ಹಾಕಿದೆ ಸ್ನೇಹಿತರೆ ಇಂಥ ಸಮಯದಲ್ಲಿ ಬಹಳ ಅದ್ಭುತವಾದ ಸುಳ್ಳಿನ ಆಶ್ವಾಸನೆಗಳು ತಾವು ಅಧಿಕಾರಕ್ಕೆ ಬರಬೇಕು ಅಂತ ಇಲ್ಲ ಸಲ್ಲದ ಆರೋಪಗಳು ಅಲ್ಪ ತೃಪ್ತರು ನಮ್ಮನ್ನ ಬಿಟ್ಟು ಹೋದಂತ ಅನೇಕ ನಾಯಕರನ್ನ ಅವ್ರ ಜೊತೆಗೆ ಹಾಕೊಂಡು ಇವತ್ತು ನಾವು ಭಾಜಪವನ್ನ ಮುಗಿಸ್ತೀವಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಅಂತ ಒಂದು ಹಗಲಗನಸನ್ನ ಕಾಣ್ತಾ ಇದ್ದಾರೆ ಒಂದಂತೂ ಹೇಳ್ತೀವಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಕಾರ್ಯಕರ್ತರ ಪಕ್ಷ ಇವತ್ತು ಇಡೀ ರಾಜ್ಯದ ಎಲ್ಲೆಡೆ ನೀವು ನೋಡ್ತಾ ಇದ್ದೀರಿ ನಮ್ಮ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಕ್ಕೆ ಬರ್ತಾ ಇರತಕ್ಕಂತ ಲಕ್ಷಾಂತರ ಜನ ಅಭಿಮಾನಿಗಳು ವಿಶೇಷವಾಗಿ 18 ವರ್ಷದಿಂದ 26 ವರ್ಷದ ವಯೋಮಾನದ ಎಲ್ಲ ಯುವಕ ಯುವತಿಯರು ಇವತ್ತು ರಾಷ್ಟ್ರ ಮೊದಲು
ಮೋದಿ ಅವರು ನಮ್ಮ ಜೊತೆ ಇರಬೇಕು ಅವರ ಆದರ್ಶ ಮತ್ತೆ ಅವರ ಒಂದು ಪಕ್ಷ ಆಜಪ ಮತ್ತೆ ರಾಜ್ಯ ಮತ್ತೆ ರಾಷ್ಟ್ರದಲ್ಲಿ ಎರಡೂ ಇರಬೇಕು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ ಎಲ್ಲರೂ ಟೊಂಕ ಕಟ್ಟು ನಮ್ಮ ಜೊತೆ ನಿಂತಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಇರಲಿ ನಿಮ್ಮ ಒಂದು ಮತ ದೇಶನ ಒಡೆದು ನಾಶ ಮಾಡುವಂತ ಗ್ಯಾಂಗ್ಗೆ ಕೊಡುವಂತದಲ್ಲ ನಿಮ್ಮ ಒಂದು ಮತ ನಿಮ್ಮ ಅಭಿವೃದ್ಧಿಗೆ ರಾಷ್ಟ್ರಕ್ಕೆ ಸ್ವಾಭಿಮಾನಿ ಹಿಂದೂ ರಾಷ್ಟ್ರಕ್ಕೆ ಅನ್ನೋದನ್ನ ನಿಮ್ಮ ಮಡಿಲಿಗೆ ಈ ಮಾತನ್ನ ನಾನು ಹಾಕ್ತಾ ಇದೀನಿ ಇದನ್ನೆಲ್ಲ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಳಿ ವಿಚಲಿತರಾಗಬೇಡಿ ಆಮಿಷಗಳಿಗೆ ಒಳಪಡಬೇಡಿ ನಿಮ್ಮ ಭಾವ ಭಾವನೆ ಒಂದೇ ಇರಲಿ ರಾಜ್ಯ ಮತ್ತೆ ರಾಷ್ಟ್ರ ಡಬಲ್ ಇಂಜಿನ್ ಸರ್ಕಾರ ನಮಸ್ಕಾರ ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ ಬಿಜೆಪಿಯೇ ಭರವಸೆ